हेलो गाइस, इदन्ने व्हाट्सएप ना माय अकाउंट इनफॉरमेशन अंत करितारे अथवा जीडीपीआर रिपोर्ट अंत करितारे। व्हाट्सएप ना बळसुवंत प्रतियोब्ब ग्राहकरु कूड तम्म इनफॉरमेशन ना ई रीति पडकोळ्ळबहुदु। अंद्रे याव टाइम अल्ली व्हाट्सएप ना ओपन माडिद्रु, अवर प्रोफाइल पिक्चर यावदु, अदर अवरु उपयोगिसुत्तिरुवंत कांटाक्ट गळु एनेन इदावे, ಯಾವ ಯಾವ ಗ್ರೂಪ್ಗಳನ್ನು ಬಳಸ್ತಾ ಇದ್ದಾರೆ, ಯಾವ ಯಾವ ಲಾಕ್ ಆಗಿದೆ, ಯಾವ ಯಾವ ಬಳಸ್ತಾ ಇದ್ದಾರೆ, ಯಾವತ್ತು ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಅದರ ಸಂಪೂರ್ಣ ಸೆಟ್ಟಿಂಗ್ಸ್ ಗಳು, ಗ್ರೂಪ್ ಸೆಟ್ಟಿಂಗ್ಸ್ ಇರಬಹುದು, ಏನೇನು ಲಾಕ್ ಮಾಡಿ ಇಟ್ಟಿದ್ದಾರೆ ಅಂತ ಸಂಪೂರ್ಣ ವಿಚಾರಗಳನ್ನ ಈ ರಿಪೋರ್ಟ್ ಅನ್ನು ಉಪಯೋಗಿಸಿ ನಾವು ನೋಡಬಹುದು. ಓಕೆ, ಇದು ವಾಟ್ಸ್ಆಪ್ ನ ರಿಪೋರ್ಟ್, ಇದು ಜಿಡಿಪಿಆರ್ ರಿಪೋರ್ಟ್ ಅಂತೇಳಿ ಕರೀತೀವಿ. ಸೊ ಇಲ್ಲಿ ವಾಟ್ಸ್ಆಪ್ ನಲ್ಲಿ ನಾವು ಯಾವ ರೀತಿ ಪ್ರವೇಶಿಗಳನ್ನ ಆನ್ ಮಾಡಿದೀವಿ, ಯಾವ್ಯಾವ ಕಾಂಟ್ಯಾಕ್ಟ್ಗಳನ್ನು ಬ್ಲಾಕ್ ಮಾಡಿದ್ದೀವಿ, ಯಾವ್ದ್ಯಾವುದನ್ನು ಬಳಸ್ತಾ ಇದ್ದೀವಿ, ನಮ್ಮ ಸ್ಟೇಟಸ್ಸು ಯಾವ ರೀತಿ ಇದ್ದಾವೆ, ಲಾಸ್ಟ್ ಸೀನ್ನ ಸೆಟ್ಟಿಂಗ್ಸ್ ಎಲ್ಲ ಏನೇನಿದ್ದಾವೆ, ಯಾರ್ಯಾರನ್ನು ಬ್ಲಾಕ್ ಮಾಡಿದ್ದೀವಿ, ಯಾವ್ಯಾವ ಡಿವೈಸ್ ಜೊತೆಗೆ ಲಿಂಕ್ ಆಗಿದೆ ಎನ್ನುವ ಸಂಪೂರ್ಣ ಇನ್ಫಾರ್ಮೇಷನ್ನು ಇದ್ರ ಮುಖಾಂತರ ಸಿಗ್ತದೆ. ಓಕೆ, ಸೊ ಹಾಗಾದರೆ ಯಾವ ರೀತಿ ನಾವು ಪಡೆಯೋದು ಅಂತೇಳಿ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕು, ಅಲ್ಲದೆ ನಿಮಗೆ ಗೊತ್ತಾಗಲ್ಲ. ಓಕೆ, ರೈಟ್, ನೋಡಿ ಲಾಸ್ಟ್ ಸೀನ್ಗಳು, ಇವು ಸೆಟ್ಟಿಂಗ್ಸ್ ಎಲ್ಲ ನಾವು ಏನೇನು ಮಾಡಿದ್ದೀವಿ. ಇಲ್ಲಿ ನೀವು ವಿಡಿಯೋ ನೋಡಿದ್ಮೇಲೆ ಮತ್ತೆ ಕಮೆಂಟ್ ಮಾಡಬೇಡಿ, ಅಂದರೆ ಇದು ಬೇರೊಬ್ಬರದ್ದು ತೆಗಿಬೋದ ಅಂತೇಳಿ, ಒಂದು ವಾಟ್ಸಪ್ ಇದ್ರೆ ಅವ್ರದ್ದು ನಾವು ತೆಗಿಬೋದು. ಓಕೆ, ಸೊ ಈಗ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದಿಷ್ಟೇ, ವಾಟ್ಸಪ್ಪಿನ 3 ಡಾಟ್ನ ಉಪಯೋಗಿಸಿ ಅಲ್ಲಿ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತದೆ, ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡುವಾಗ ನಮಗೆ ಅಕೌಂಟ್ ಕಾಣ್ತದೆ, ರೈಟ್, ಇಲ್ಲಿ ನೋಡಿ ಅಕೌಂಟ್ ಅಂತ ಕಾಣ್ತದೆ. ಈ ಅಕೌಂಟಿನ ಕೆಳಭಾಗದಲ್ಲಿ ರಿಕ್ವೆಸ್ಟ್ ಅಕೌಂಟ್ ಇನ್ಫಾರ್ಮೇಶನ್ ಅಂತೇಳಿ ಒಂದು ಆಪ್ಷನ್ ಇದೆ, ರೈಟ್. ಅಂದರೆ ವಾಟ್ಸಪ್ ಅನ್ನು ಬಳಕೆ ಮಾಡುವಂಥ ಬಳಕೆದಾರರು ತಮ್ಮ ಸೆಟ್ಟಿಂಗ್ಸ್ ಎಲ್ಲ ಏನೇನೇನಿದೆ ಅಂತೇಳಿ ನನಗೆ ತಿಳಿಸಿ ಅಂತೇಳಿ ಒಂದು ರಿಪೋರ್ಟನ್ನು ಕೇಳೋದು. ಸೊ ಇಲ್ಲಿ ರಿಕ್ವೆಸ್ಟನ್ನು ನೀವು ಕಳಿಸ್ಬೇಕಾಗುತ್ತೆ. ಅಲ್ಲಿ ಫಸ್ಟ್ ನೀವು ಫೋನ್ ನಂಬರ್ ಎಂಟ್ರಿ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ 3 ಡೇಸ್ ನೀವು ವೆಯ್ಟ್ ಮಾಡಬೇಕು, ಅಲ್ಲದೆ ಈ ರೀತಿ ಕೊಕ್ಕೆ ಇರುವಂತಹ ಎಕ್ಸ್ಪೋರ್ಟ್ ಬಟನ್ ಬರಲ್ಲ. ಓಕೆ, ಎಸ್, ಈಗ ಎಕ್ಸ್ಪೋರ್ಟ್ ನಾವು ಕೊಡ್ಬೋದು. ಕೊಟ್ಟಾಗ ನಮಗೆ ಅಲ್ಲಿ ಹೇಳ್ತಾ ಇದೆ, ಟ್ರಸ್ಟೆಡ್ ಪೀಪಲ್ಗೆ ಮಾತ್ರ ಶೇರ್ ಮಾಡಿ, ಯಾಕೆಂದರೆ ಇದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ವಾಟ್ಸಪ್ಪಿಗೆ ಶೇರ್ ಮಾಡೋಕೆ ಹೋಗಬೇಡಿ, ಯಾಕೆಂದರೆ ಅದು ಲೀಕ್ ಆಗುತ್ತೆ ಮತ್ತು ಜಿಪ್ ಫೈಲ್ಗಳು ವಾಟ್ಸಪ್ನಲ್ಲಿ ಓಪನ್ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, ನೀವು ಜಿಮೇಲ್ ಮಾಡಿ. ಓಕೆ, ಜಿಮೇಲ್ ಮಾಡಿದ್ರೆ, ಈಗ ಜಿಮೇಲ್ ಮಾಡುವಾಗ ನಿಮ್ಮ ಜಿಮೇಲ್ನ ಬಳಸಿಬಿಟ್ಟು ನಿಮಗೆ ಮಾಡಿ, ಬೇರೆದೇನು ಮಾಡೋಕೆ ಹೋಗಬೇಡಿ, ರೈಟ್. ಅಥವಾ ನಿಮ್ಮ ಪರ್ಸನಲ್ ಮೇಲಿಗೆ ನೀವು ಮೇಲ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಪರ್ಸನಲ್ ಮೇಲಿಗೆ ನೀವು ಮೇಲ್ ಮಾಡ್ತೀರಿ, ಅಲ್ಲಿಗೆ ಶೇರ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮೇಲಿಗೆ ನೀವು ಮೇಲ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ವಾಟ್ಸಪ್ಗೆ ನೀವು ಶೇರ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ವಾಟ್ಸಪ್ಪಲ್ಲಿ ಅದು ಪ್ಲೇ ಆಗಲ್ಲ. ಅದಕ್ಕೆ ಮೇಲ್ ಕಳಿಸಿ, ಮೇಲ್ ಕಳಿಸುವಾಗ ನೋಡಿ ಈ ರೀತಿ ಜಿಪ್ ಫೈಲು ಕಣ್ಣಿಗೆ ಕಾಣಿಸ್ತದೆ. ಓಕೆ, ಸೊ ಯಾವ ಮೇಲ್ ಬೇಕು ಅಡ್ರೆಸ್ಸನ್ನು ಒತ್ಬಿಟ್ಟು ಮೇಲೆ ನೋಡಿ ಸೆಂಡ್ ಬಟನ್ ಇದೆ, ಆ ಸೆಂಡ್ ಬಟನ್ ಉಪಯೋಗಿಸ್ಬಿಟ್ಟು ಸೆಂಡ್ ಕೊಡ್ತೀರಿ, ಆವಾಗ ನಿಮಗೇನೆ ಮೇಲ್ ಆಗ್ತದೆ. ಆವಾಗ ಪುರ್ಸತ್ತಿರೋ ಟೈಮಲ್ಲಿ ನೀವು ಇದನ್ನು ನೋಡ್ಕೊಳ್ಬೋದು, ಈಗಲೇ ನೋಡ್ಬೇಕಂತೇನು ಇಲ್ಲ. ಓಕೆ, ಮೇಲ್ ಒಂದು ಬಂದಿರುತ್ತೆ, ಬಂದಿರುವ ಮೇಲನ್ನು ನೀವು ಜಸ್ಟ್ ರಿಫ್ರೆಶ್ ಮಾಡಿಕೊಂಡ್ರೆ ನಿಮಗೆ ಆ ಮೇಲ್ ಏನು ಬಂದಿದೆ ಅಂತ ಗೊತ್ತಾಗ್ತದೆ. ಓಕೆ, ಸೊ ಇಷ್ಟೇ ಕೆಲಸ. ನೋಡಿ ಮೇಲಿಗೆ ಹೋಗ್ತೀರಿ, ಮೇಲಿಗೆ ಹೋಗ್ಬಿಟ್ಟು ನೀವು ಜಸ್ಟ್ ರಿಫ್ರೆಶ್ ಮಾಡ್ಕೊಳ್ಳಿ, ಆವಾಗ ಮೇಲು ಸೆಂಡ್ ಆಗಿದೆಯಾ ಅಂತೇಳಿ ಬರುತ್ತೆ ಅಲ್ಲಿ. ಯಾಕಂದರೆ ಈ ಕೆಲಸನೂ ಮಾಡ್ಕೊಳ್ಬೇಕು. ನೋಡಿ ಮೇಲ್ ಓಪನ್ ಮಾಡಿಬಿಟ್ಟು ಮೇಲ್ನ ಜಸ್ಟ್ ಮೇಲಿಂದ ಕೆಳಗಡೆಗೆ ಎಳೆದ್ರೆ ಸಾಕು ರಿಫ್ರೆಶ್ ಆಗ್ತದೆ. ಮೇಲನ್ನು ಓಪನ್ ಮಾಡಿ ನೋಡಿ, ಇದು ವಾಟ್ಸಪ್ ಇನ್ಫಾರ್ಮೇಷನ್ ಅಂತ ಮೇಲಿಂದ ಕೆಳಗಡೆ ಎಳ್ಕೊಳ್ಳಿ. ಆಮೇಲೆ ಅಲ್ಲಿ ಡೌನ್ಲೋಡ್ ಬಟನ್ ಕೊಟ್ಟಿದ್ದಾರೆ, ರೈಟ್. ಓಕೆ, ಬಂದಿದೆ, ಇದು ಬಂದಿರೋ ಮೇಲ್, ಇದು ಬಂದಿರೋ ಮೇಲನ್ನ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಾಗ ಅದು ಸಾಮಾನ್ಯವಾಗಿ ಡೌನ್ಲೋಡ್ ಎನ್ನುವ ಫೈಲ್ನಲ್ಲಿ ಇರ್ತದೆ. ಅಂದರೆ ಇಲ್ಲಿ ನಮಗೆ ಫೈಲ್ ಮ್ಯಾನೇಜರ್ ಅಂತೇಳಿ ಪ್ರತಿಯೊಂದು ಫೋನಲ್ಲೂ ಇದೆ, ಅದನ್ನು ಓಪನ್ ಮಾಡಿ. ಅದನ್ನು ಓಪನ್ ಮಾಡುವಾಗ ನಾನು ಸ್ವಲ್ಪ ಬ್ಯಾಕ್ ಬರ್ತಾ ಇದ್ದೀನಿ, ರೈಟ್. ಇದನ್ನೇ ನೋಡಿ, ಹಾಂ, ಇದನ್ನು ಫೈಲ್ ಮ್ಯಾನೇಜರ್ ಅಂತ ಕರೀತಾರೆ. ಈ ಫೈಲ್ ಮ್ಯಾನೇಜರ್ ಒಳಗಡೆ ಲೋಕಲ್ ಫೈಲ್ ಅಂತೇಳಿ ಇದೆ. ಆ ಲೋಕಲ್ ಫೈಲ್ನ ಒಳಭಾಗದಲ್ಲಿ ಡಿವೈಸ್ ಸ್ಟೋರೇಜ್ ಇದೆ. ವಾಟ್ಸಪ್ಪಿಂದ ಅಥವಾ ಮೇಲಿಂದೆಲ್ಲ ನೀವು ಡೌನ್ಲೋಡ್ ಮಾಡಿದಂಥ ಪ್ರತಿಯೊಂದು ವಿಚಾರಗಳು ಡಿವೈಸ್ ಸ್ಟೋರೇಜಲ್ಲಿ ಇರ್ತದೆ, ಎಸ್ ಟಿ ಕಾರ್ಡಲ್ಲ. ಓಕೆ, ಸೊ ಡಿವೈಸ್ ಸ್ಟೋರೇಜ್ಗೆ ಹೋಗಿ ಅದರಲ್ಲಿ ಡೌನ್ಲೋಡ್ ಮಾಡಿರುವ ಫೋಲ್ಡ್ರು, ಯಾಕೆಂದರೆ ನಾವು ಇಮೇಲ್ನ ಡೌನ್ಲೋಡ್ ಮಾಡ್ಕೊಂಡಿರೋದು, ಹಾಗಾದರೆ ಡೌನ್ಲೋಡ್ ಫೋಲ್ಡರ್ ಅಂತ ಒಂದಿರುತ್ತೆ, ಅದಕ್ಕೋಗಿ ಅದಕ್ಕೆ ಹೋದಾಗ ಅಲ್ಲಿ ಒಂದು ಜಿಪ್ ಫೈಲ್ ಇರುತ್ತೆ ನೋಡಿ, ಮೈ ಅಕೌಂಟ್ ಇನ್ಫಾರ್ಮೇಷನ್ ಅಂತೇಳಿ. ಅದನ್ನು ಓಪನ್ ಮಾಡಿ, ಅದ್ರ ಪಕ್ಕದಲ್ಲಿ ಮತ್ತೊಂದು ಇದೆ ನೋಡಿ, HTML ವ್ಯೂ ಅಂತೇಳಿ, ಅದನ್ನು ಓಪನ್ ಮಾಡಿದ್ರೂ ಸಾಕು ನಮಗೆ ನೇರವಾಗಿ ನಿಮ್ಮ ಫೋನ್ ಉಪಯೋಗಿಸಿನ ಯಾವುದೇ ಅಪ್ಲಿಕೇಶನ್ ಇಲ್ಲದಂಗೆ ನೋಡ್ಕೊಳ್ಬೋದು.
ಓಕೆ. ಸೊ ಹಾಗಾದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದು ವಾಟ್ಸಪ್ಪಿನ ಪ್ರೈವಸಿ ಇನ್ಫಾರ್ಮೇಶನ್ ಆಗಿರೋ ಕಾರಣ ಬೇರೊಬ್ಬರಿಗೆ ಶೇರ್ ಮಾಡಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ನಿಮ್ಮ ಇನ್ಫಾರ್ಮೇಶನ್, ಅದು ನಿಮ್ಮ ಇನ್ಫಾರ್ಮೇಶನ್, ಬೇರೊಬ್ಬರಿಗೆ ಲೀಕ್ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಮಾಡಿರುವಂಥ ಪ್ರತಿಯೊಂದು ಸೆಟ್ಟಿಂಗ್ಸ್ಗಳು ಮತ್ತೊಬ್ಬರಿಗೆ ಗೊತ್ತಾಗ್ತದೆ. ಸೊ ಇಟ್ ಈಸ್ ವೆರಿ ಸೀಕ್ರೆಟ್, ಸೀಕ್ರೆಟ್ ಆಗಿ ಇಟ್ಕೊಂಡಿರಬೇಕು, ಮತ್ತೊಬ್ಬರಿಗೆ ನೀವು ಶೇರ್ ಮಾಡಬಾರ್ದು.